తాయి చండి చాముండి రుండమాలిని మండలాదీశ్వరి వీరభద్రప్రియ ఓం నమో భగవతే మహాకాళి సురసుందరి ప్రాణనాశకి సర్వరక్షే సర్వపీడే పరిహారిణి పరమసుందరి నిజనందిని శత్రుపీడా సంహారిణి జగదీశ్వరి జగన్మాతే ఆదిశక్తి బ్రహ్మరూపిణి ఉమామహేశ్వరి చౌడేశ్వరి చాముండేశ్వరి సమస్త శోకదుఃఖ నివాహరణి రక్షమాం పాయి మాం రక్షమాం పాయి మాం ఓం శ్రీ దుర్గాయై నమః ఓం శ్రీ దుర్గాయై నమః ఆవాహయామి ఆవాహయామి ಸಮಸ್ತ ಸದ್ಗುರು ದರ್ಶನ ಯೂಟ್ಯೂಬ್ ವಾಹಿನಿಯ ಬಾಂಧವರಿಗೆ ರಾಘವೇಂದ್ರ ಗುರುಜಿಯವರ ನಮಸ್ಕಾರಗಳು. ಈ ದಿನದ ವಿಶೇಷ ಯಂತ್ರೋ ಯಂತ್ರಜ ವಿಭಾಗಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಜನದೃಷ್ಟಿ, ಬಂಧುದೃಷ್ಟಿ, ಶತ್ರುದೃಷ್ಟಿ, ಆತ್ಮದೃಷ್ಟಿ, ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಒಂದಲ್ಲ ಒಂದು ತೊಂದರೆಗಳು ಇದ್ದೇ ಇರುತ್ತೆ. ಹಾಗೆ ಈ ದೃಷ್ಟಿ ಮತ್ತು ಶತ್ರು ಅನ್ನತಕ್ಕಂಥದ್ದು ಹಾವಿಗೆ ಹಲ್ಲಿನಲ್ಲಿ ವಿಷ ಅಂತ ಹೇಳಿದರೆ ಕೆಲವು ವಿಷ ಜನರಿಗೆ ಮೈ ತುಂಬಲೂ ವಿಷವಾಗಿರುತ್ತೆ. ಒಂದು ಸಲ ಅವರು ಕಣ್ಣಿನ ದೃಷ್ಟಿಯಿಂದ ನಾಶ ಮಾಡಬೇಕು ಅಂತಕ್ಕಂಥ ಸಂಕಲ್ಪವನ್ನು ಮಾಡಿಕೊಂಡರೆ ಯಾವುದಾದರೂ ಒಂದು ರೂಪದಲ್ಲಿ ಅವರಿಗೆ ನಾಶ ಮಾಡತಕ್ಕಂಥ ನಿರಂತರ ಕಾರ್ಯದಲ್ಲಿ ಅವರು ಮಗ್ನರಾಗಿರುತ್ತಾರೆ. ಹಾಗೆಯೇ ಈ ಎಲ್ಲ ಸಮಸ್ಯೆಗಳಿಂದಲೂ ನಾವು ಮುಕ್ತಿ ಹೊಂದಲು, ಈ ಎಲ್ಲ ಸಮಸ್ಯೆಗಳಿಂದಲೂ ನಮಗೆ ರಕ್ಷಣೆ ಮಾಡಿಕೊಳ್ಳೋ ಒಂದೇ ಒಂದು ಮೂಲ ಮಾರ್ಗ ಯಂತ್ರೋ ಯಂತ್ರಜ ವಿಭಾಗದ ವಿಶೇಷವಾಗಿರ್ತಕ್ಕಂತಹ ಇವತ್ತಿನ ಸಂಚಿಕೆಯ ಈ ಒಂದು ಬಲಿಷ್ಠವಾಗಿರ್ತಕ್ಕಂತಹ ಯಂತ್ರ ಮಾರ್ಗ ಅಥರ್ವಣ ವೇದದ ಸರ್ವವಶಾ ಸಂಮೋಹಿನಿ ಬ್ರಹ್ಮತಂತ್ರ ವಿದ್ಯೆಯ ಶತ್ರು ಸಂಹಾರ ಈ ಯಂತ್ರವನ್ನು ವಿಶೇಷವಾಗಿರ್ತಕ್ಕಂತಹ ಅಭಿಷ್ಟ ಸಿದ್ಧಿ ಗ್ರಹಣ ಕಾಲೆ ಅಮಾವಾಸ್ಯೆ ಹುಣ್ಣಿಮೆ ಅಷ್ಟಮಿ ದಶಮಿ ಅಮೃತ ಸಿದ್ಧಿ ಯೋಗದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ವಿಶೇಷವಾಗಿರ್ತಕ್ಕಂತಹ ದುರ್ಗಾ ಮಾತಾ ಜಗನ್ಮಾತೆ ಆದಿಪರಾಶಕ್ತಿ ಉಮಾಮಹೇಶ್ವರಿ ಚೌಡೇಶ್ವರಿ ದೇವಿಯ ಪ್ರಾಣ ಪ್ರತಿಷ್ಠಾಪನ ಅನುಷ್ಠಾನ ಸಿದ್ಧಿಯಿಂದ ವಿಶೇಷವಾಗಿರ್ತಕ್ಕಂಥ ಶತ್ರು ಸಂಹಾರ ವಿಧಿ ಮೂಲಕವಾಗಿ ಮಾಡಿರ್ತಕ್ಕಂತಹ ಈ ವಿಶೇಷವಾಗಿರ್ತಕ್ಕಂತಹ ಯಂತ್ರಧಾರಣೆ ಈ ಯಂತ್ರಧಾರಣೆ ಬಹಳ ವಿಧಿಪೂರ್ವಕವಾಗಿ ಮಾಡಿರ್ತಕ್ಕಂತಹ ಶಕ್ತಿಯುತ ಬಲಿಷ್ಠ ಶಕ್ತಿ ಹೊಂದಿರತಕ್ಕಂತಹ ಈ ಯಂತ್ರವನ್ನು ತಮ್ಮ ನಕ್ಷತ್ರ ಅನುಗುಣವಾಗಿ ವಿಶೇಷವಾಗಿರ್ತಕ್ಕಂಥ ಸಂಕಲ್ಪ ಶಕ್ತಿಯಿಂದ ಸಿದ್ಧಿ ಮಾಡಿಕೊಡಲಾಗುತ್ತದೆ. ಇದನ್ನು ತಾವು ಧಾರಣೆ ಮಾಡೋದರಿಂದ, ಮನೆಯಲ್ಲಿ ಅದನ್ನು ಪೂಜೆ ಮಾಡಿ ಧರಿಸೋದರಿಂದ ನಿಮಗೆ ಆಗ್ತಕ್ಕಂತಹ ವಿಘ್ನಗಳಿಂದ ತಾವು ಪಾರಾಗಬಹುದು. ನಿಮ್ಮ ಹಣಕಾಸಿನ ಸಂಕಟವಾಗಿರ್ಬೋದು, ಫೈನಾನ್ಷಿಯಲ್ ಪ್ರಾಬ್ಲಮ್ ಆಗಿರ್ಬೋದು, ಮಾನಸಿಕ ಚಿಂತೆಗಳಾಗಿರ್ಬೋದು, ದುಃಖ ದುಗುಡಗಳಾಗಿರ್ಬೋದು, ದುಃಖ ಧನ ದಾರಿದ್ರ್ಯ, ಇನ್ನೂ ಅನೇಕ ಗುಪ್ತ ಘೋರ ನಿಗೂಢ ಸಮಸ್ಯೆಗಳಿದ್ದರೂ ಕೂಡ ಎಲ್ಲ ಸಮಸ್ಯೆಗಳು ಖಂಡಿತವಾಗಲು ದೂರವಾಗುತ್ತೆ. ಮನೋಬಲ, ಯೋಗಬಲ, ದೈವಬಲ, ಮನುಷ್ಯನಿಗೆ ಸೃಷ್ಟಿ ಸ್ಥಿತಿ ಲಯ, ಬ್ರಹ್ಮ ವಿಷ್ಣು ಮಹೇಶ್ವರ ಆದಿ ಜಗನ್ಮಾತೆಯನ್ನು ಪೂಜೆ ಮಾಡಿರ್ತಕ್ಕಂಥ ಶಕ್ತಿ ಮಾತೆ ಖಂಡಿತವಾಗಲೂ ಈ ಕಲಿಯುಗದಲ್ಲಿ, ಅದು ವಿಶೇಷವಾಗಿರ್ತಕ್ಕಂತಹ ದುರ್ಗಾ ಅನುಗ್ರಹ ಬಹಳ ಜನರಿಗೆ ಸಿದ್ಧಿಯಾಗುತ್ತೆ. ಹಾಗಾಗಿ ಶುಕ್ರವಾರ ರಾಹುಕಾಲ ಬಹಳ ವಿಶೇಷವಾಗಿರ್ತಕ್ಕಂಥ ಸಮಯ. ಆ ಸಂದರ್ಭದಲ್ಲಿ ನಿಮಗೇನಾದರೂ ಒಂದಿಷ್ಟು ಬಿಡುವು ಸಿಕ್ಕರೆ ಖಂಡಿತವಾಗಲೂ ಮನೆಯಲ್ಲಿ ದೇವಿ ಪೂಜೆಯನ್ನು ರಾಹುಕಾಲದಲ್ಲಿ ಮಾಡಿ ಬೆಲ್ಲದ್ದನ್ನು ನೈವೇದ್ಯ ಮಾಡಿ ಗಂಧ ಕರ್ಪೂರ ದೀಪ ಧೂಪಗಳಿಂದ ದೇವಿಯನ್ನು ಪೂಜೆ ಮಾಡಿ ಈ ಯಂತ್ರವನ್ನು ಧಾರಣೆ ಮಾಡಿಕೊಳ್ಳಿ. ವಿಶಿಷ್ಟವಾಗಿರತಕ್ಕಂತಹ ನಿಮ್ಮ ಜೀವನದಲ್ಲಿ ಬಹಳ ಒಳ್ಳೆಯ ಒಂದು ಸಿದ್ಧಿ ನಿಮಗೆ ಲಭಿಸುತ್ತೆ. ನಿಮ್ಮ ಅನೇಕ ಕಷ್ಟ ಕಾರ್ಪಣ್ಯಗಳು ದೂರವಾಗುತ್ತೆ. ಪರಿಪೂರ್ಣ ದೇವಿ ಅನುಗ್ರಹದಿಂದ ನಿಮಗೆ ಬಹಳ ಒಳ್ಳೆಯದಾಗುತ್ತೆ. ಸಂತಾನ ಯೋಗ, ವಿವಾಹ ಯೋಗ, ದಾಂಪತ್ಯ ಯೋಗ, ವಿದೇಶ ಯೋಗ, ಗೃಹ ನಿರ್ಮಾಣ, ಅನೇಕ ನಾನಾ ರೂಪವಾಗಿ ಮಾಡತಕ್ಕಂತಹ ಕೆಲಸ ಕಾರ್ಯಗಳು
ಎಲ್ಲ ದೃಷ್ಟಿಯಿಂದನೂ ಕೂಡ ರಕ್ಷಾ ದಿಗ್ಬಂಧನವಾಗಿ ಈ ವಿಶೇಷವಾಗಿರ್ತಕ್ಕಂಥ ಯಂತ್ರ ನಿಮ್ಮನ್ನು ರಕ್ಷಣೆ ಮಾಡುತ್ತೆ. ಇನ್ನು ಅನೇಕ ವಿಧದಲ್ಲಿ ಬಂದಂಥ ಸಂಕಷ್ಟಗಳು ದೂರವಾಗುತ್ತೆ. ಯಾಕಂತ ಹೇಳಿದರೆ ದೇವರ ಕಣ್ಣಲ್ಲಿ ಬಂದರೂ ಈ ಜನಗಳ ಕಣ್ಣಲ್ಲಿ ಬರಬಾರದು. ಖಂಡಿತವಾಗಲೂ ದೇವರು ಯಾವತ್ತು ಯಾರಿಗೂ ಕೂಡ ಕೆಟ್ಟದ್ದನ್ನು ಮಾಡೋದಿಲ್ಲ. ದೇವರು ಬೇಡದನ್ನೆಲ್ಲ ಕೊಡತಕ್ಕಂಥ ಶಕ್ತಿ ಇದೆ. ನಿಜವಾಗಲಿ ಕೆಟ್ಟದ್ದನ್ನು ಮಾಡತಕ್ಕಂಥವರು ಜನ. ತಮ್ಮ ಜೊತೆಯಲ್ಲಿ ಚೆನ್ನಾಗಿ ಇದ್ದು ಎಲ್ಲ ವಿಷಯಗಳನ್ನು ತಿಳ್ಕೊಂಡು, ಅದರಲ್ಲೂ ಕೂಡ ಈ ಶತ್ರು ಮಾರ್ಗದಲ್ಲಿ ತ್ರಿಶತ್ರು ಅಂತ ಹೇಳ್ತೇವೆ ನಾವು, ಮಹಾಶತ್ರುಗಳು. ಅದರಲ್ಲೂ ಈ ಗುಪ್ತ ಶತ್ರುಗಳು, ಹಿತಶತ್ರುಗಳು ಮತ್ತು ಬಹಿರಂಗ ಶತ್ರುಗಳು. ಈ ಬಹಿರಂಗ ಶತ್ರುಗಳು ನಿಮ್ಮಲ್ಲೇನಾದರೂ ಹೇಳಬೇಕು, ನಿಮ್ಮನ್ನೇನಾದರೂ ವಿಶೇಷವಾಗಿ ಕೆಟ್ಟ ಅವಾಚಕ ದೃಷ್ಟಿಯಿಂದ ಅಥವಾ ನಿಮ್ಮನ್ನು ನಿಂದಿಸಬೇಕು, ಅವಮಾನ ಮಾಡಬೇಕಂತ ಹೇಳಿದರೆ, ನಿಮ್ಮ ಹೆಸರು ಎಲ್ಲಾದರೂ ಪ್ರಸ್ತಾವನೆ ಆದರೆ ಅವರು ನಿಮ್ಮ ಬಗ್ಗೆ ಬಹಳ ಅವಹೇಳನಕಾರಕವಾಗಿ ಮಾತನಾಡ್ತಾರೆ, ಬಹಿರಂಗವಾಗಿ ವ್ಯಕ್ತಪಡಿಸ್ತಾರೆ. ಮತ್ತು ಗುಪ್ತ ಶತ್ರುಗಳು, ಮನಸ್ಸಿನಲ್ಲೇ ಎಲ್ಲ ಗುಪ್ತ ಆಲೋಚನೆಗಳು, ಗುಪ್ತ ವಿಚಾರಗಳು ಇಟ್ಕೊಂಡು ಹಿಡಿ ಶಾಪವನ್ನು ಹಾಕ್ತಾ ಇರ್ತಾರೆ, ಏನಾದರೂ ತೊಂದರೆ ಆಗಲಿ ಅಂಥೇಳಿ ದುರಾಲೋಚನೆ, ದುರಬುದ್ಧಿಯಿಂದ ಅವರು ಯಾವಾಗಲೂ ಕೂಡ ಮನಸ್ಸಿನಲ್ಲಿ ನಿಂದನೆಯನ್ನು ಮಾಡಿಕೊಳ್ಳುತ್ತಾರೆ. ಹಾಗೆಯೇ ಇವರಿಬ್ಬರಿಗಿಂತಲೂ ಬಹಳ ಡೇಂಜರಸ್ ಅಂದರೆ ಬಹಳ ಕೆಟ್ಟ ಶತ್ರು ಅಂತ ಹೇಳಿದರೆ ಈ ಹಿತಶತ್ರು. ನಿಮ್ಮೊಟ್ಟಿಗೆ ಇದ್ದು ನಿಮ್ಮ ಎಲ್ಲ ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಆಯಾವ್ಯಯಗಳಲ್ಲಿ ಭಾಗಿಯಾಗಿ ದಿನನಿತ್ಯವೂ ನಿಮ್ಮ ಒಡನಾಟದಲ್ಲಿ ಇದ್ದು ಬಹಳ ನಂಬಿಕಸ್ಥರಾಗಿದ್ದು ಗೋಮುಖ ವ್ಯಾಘ್ರದಂತೆ ಎಲ್ಲ ಕೆಲಸಗಳನ್ನು ತಿಳಿದುಕೊಂಡು ಅವರ ವ್ಯಾಘ್ರ ಭಾವನೆಯಿಂದ ನಿಮ್ಮ ಬೆನ್ನಿಗೆ ಚೂರಿ ಹಾಕುವಂಥ ಕೆಲಸಗಳನ್ನು ಮಾಡ್ತಾರೆ. ಯಾಕಂದರೆ ಗೋಮುಖ ವ್ಯಾಘ್ರ, ಗೋಮುಖವನ್ನು ಹೊಂದಿರತಕ್ಕಂಥವರು ಮನಸ್ಸಿನಲ್ಲಿ ವ್ಯಾಘ್ರ ಭಾವನೆ ಇರುತ್ತೆ. ಈಗ ಅನೇಕ ಜನ ಪಾಪ ಅನೇಕ ವಿಧದಲ್ಲಿ ನಂಬಿ ಮೋಸ ಆಗಿರ್ತಾರೆ, ಬಹಳಷ್ಟು ಜನ ತೊಂದರೆಗಳು ಕೊಟ್ಟಿರ್ತಾರೆ. ಹಾಗಾಗಿ ನೀವು ಸಾಕಷ್ಟು ಕಂಡ ದೇವರಿಗೆ ಕಲ್ಲಿಗೆ ಪೂಜೆ ಮಾಡಿ ಜೀವನದಲ್ಲಿ ಬಹಳ ನೊಂದಿರ್ತೀರ. ಹಾಗಾಗಿಯೇ ಅಂತಹ ನೊಂದಂತಹ ಮನಸ್ಥಿತಿ ಇದ್ದಂತಹ ವ್ಯಕ್ತಿಗಳು ಖಂಡಿತವಾಗಿ ದೇವಿ ಅನುಗ್ರಹವನ್ನು ಪಡ್ಕೊಳ್ಳಿ. ನಿಮಗೆ ಯಂತ್ರವು ಯಂತ್ರಜ ವಿಭಾಗದಿಂದ ಈ ವಿಶೇಷವಾಗಿರ್ತಕ್ಕಂಥ ಶತ್ರು ಸಂಹಾರ ಈ ಯಂತ್ರವನ್ನು ಧಾರಣೆ ಮಾಡಿಕೊಳ್ಳಿ. ನಿಮಗೆ ಎಲ್ಲ ದೃಷ್ಟಿಯಿಂದನೂ ಒಳ್ಳೆಯದಾಗುತ್ತೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ಪೂಜೆ ವಿಧಿಗಳಿದೆ, ಅದನ್ನು ತಿಳಿಸ್ತೇವೆ. ಖಂಡಿತವಾಗಲೂ ಕೂಡ ಅದನ್ನು ಆಚರಣೆ ಮಾಡಿಕೊಂಡು ಹೋಗಿ ನಿಮ್ಮ ಜೀವನದಲ್ಲಿ ಧನ ಧಾನ್ಯ ವೈಭವ ಸಂಪತ್ತು ಸಮೃದ್ಧಿ ಆಯುಷ್ಯ ಆರೋಗ್ಯ ವೃದ್ಧಿಯಾಗಿ ಇಷ್ಟಾರ್ಥ ಕಾರ್ಯಗಳು ನಿಮಗೆ ಸಿದ್ಧ ಆಗುತ್ತೆ. ದೇವರು ಎಲ್ಲ ಅನುಗ್ರಹಗಳನ್ನು ನಿಮಗೆ ಪರಿಪೂರ್ಣವಾಗಿ ಕೊಡಲಿ ಅಂತ ಹೇಳಿ ಕೇಳಿಕೊಳ್ಳುತ್ತೇವೆ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.